ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಸೂಪರ್ ಆಗಿರೋ ರೆಸಿಪಿ ಮಾಡ್ತಿದ್ದೀನಿ. ಏನು ರೆಸಿಪಿ ಅಂತಂದರೆ, ಕುಷ್ಕ ಬಿರಿಯಾನಿಲಿ ನೀವು ತಿನ್ನುವಂಥ ಒಂದು ಕುಷ್ಕನ ನಾನು ಮಾಡ್ತಿದ್ದೀನಿ. ತುಂಬಾ ಸಿಂಪಲ್ಲು, ತುಂಬಾ ಟೇಸ್ಟಿ. ಹೋಟಲ್ಗಿಂತಲೂ ಫೈವ್ ಸ್ಟಾರ್ ಹೋಟ್ಲ್ ಅಂತೀರ, ಅದಕ್ಕಿಂತ ತುಂಬಾ ರುಚಿಕರವಾದಂಥ ನಾನು ಒಂದು ಕುಷ್ಕನ ಮಾಡ್ತಾಯಿದ್ದೀನಿ. ಕುಷ್ಕನ ಮಾಡಲಿಕ್ಕೆ ನಾನು ನಮ್ಮ ನಾಟಿ ಸ್ಟೈಲಲ್ಲಿ ಕುಷ್ಕ ಮಾಡ್ತಿದ್ದೀನಿ. ಕುಷ್ಕ ಮಾಡಲಿಕ್ಕೆ ನಾನು ಏನೆಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಒಂದ್ಸರಿ ನೋಡ್ಕೊಂಡ್ಬನ್ನಿ. ಹಾಗೆಯೇ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತಾರೆ. ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ಮಾತ್ರ ನಾನು ಏನು ಮಾಡಿದೆ ಅಂತ ಗೊತ್ತಾಗೋದು. ಹಂಗೇನೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ರೆ ವೀಡಿಯೋ ಏನು ಮಾಡಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಫಸ್ಟಿಂದ ಲಾಸ್ಟ್ವರೆಗೂ ನಾನು ವೀಡಿಯೋನ ನೋಡಿ ನಾನು ಯಾವ ಥರ ಮಾಡಿದೆ ಅದೇ ರೀತಿ ನೀವು ಕೂಡ ಮಾಡ್ಬೋದು ಅಡುಗೆನ. ಹಾಗೆಯೇ ನನ್ನ ವೀಡಿಯೋ ನೋಡ್ತಾ ನೋಡ್ತಾ ಒಂದು ಲೈಕ್ ಮಾಡಿ, ಇಷ್ಟ ಆಗೇ ಆಗುತ್ತೆ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಶೇರ್ ಮಾಡಿ. ಮತ್ತು ಹೊಸದಾಗಿ ಹಾಗೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಇವಾಗ ನಾನು ಏನೆಲ್ಲ ಸಾಮಗ್ರಿಗಳು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬರೋಣ, ನಿಮ್ಮನ್ನು ವೇಟ್ ಮಾಡಿಸಲ್ಲ. ಇವಾಗ ಕುಷ್ಕ ಮಾಡಲಿಕ್ಕೆ ನಾನು ಏನೆಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಮಸಾಲೆ ರುಬ್ಲಿಕ್ಕೆ ಅಂತ, ನೋಡ್ಕೊಂಡು ಬರೋಣ. ಬನ್ನಿ, ನಾನು ಬಂದು ಇಲ್ಲಿ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಅಷ್ಟಕ್ಕೆಲ್ಲ ಎಷ್ಟೆಷ್ಟು ಮಸಾಲೆ ತಗೊಂಡಿದ್ದೀನಿ ಅಂತ ನೋಡೋಣ. ಬನ್ನಿ ನೋಡಿ, ನಾನು ಬಂದು ಇಲ್ಲಿ ಒಂದು 6 ಹಸಿರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ ಉದ್ದವಾಗಿದೆ, ಖಾರವಾಗಿದೆ, ನೀವು ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕಬಹುದು. ನೋಡಿ, 2 ಸ್ಟಾರ್ ಹೂವು ತಗೊಂಡಿದ್ದೀನಿ, 1 ಏಲಕ್ಕಿ ಕಾಯಿ, ಮತ್ತು ಒಂದೆರಡು ಮರಾಠಿ ಮಗ್ಗು, ಮತ್ತು ಇದು ಸಾರಿ ಸ್ವಲ್ಪ ತಡವರಿಸ್ದೆ, ಲವಂಗ 1-3 ತಗೊಂಡಿದ್ದೀನಿ. ಶೈಲು ಮಾತು ಕೇಳ್ಕೊಂಡು ಏನೇನು ನೋಡ್ತಾ ನಾನು ಸ್ವಲ್ಪ ಮಸಾಲೆ ಹೇಳ್ಬೇಕಾದ್ರೆ ತಡವರಿಸ್ದೆ, ಸಾರಿ. ಮತ್ತು ಒಂದು 2 ಇಂಚಷ್ಟು ಶುಂಠಿನ ತಗೊಂಡು ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಸ್ವಲ್ಪ ಸೋಂಪು, 2 ದಪ್ಪನೆ ಬೆಳ್ಳುಳ್ಳಿ ಎಣ್ಣೆನ ತಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟು ರುಬ್ಲಿಕ್ಕೆ. ಮತ್ತು ಒಗ್ಗರಣೆಗೆ ಬಂದು ನಾನು ಈರುಳ್ಳಿ ತಗೊಂಡಿದ್ದೀನಿ, 2 ಟೊಮೆಟೊ ತಗೊಂಡಿದ್ದೀನಿ, 2 ಈರುಳ್ಳಿನ ಸೆಣದಾಗ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಮಸಾಲೆನ ನಾನು ಪೇಸ್ಟ್ ಮಾಡ್ಕೊಳ್ತೀನಿ, ಕಾಯೆಲ್ಲ ಹಾಕೊಳ್ಳೋದಿಲ್ಲ ನಾನು. ಇಷ್ಟನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು. ಒಂದು ನಿಮಿಷ ನೀರು ಕಾದ್ಬಿಟ್ಟು ಅಕ್ಕ ಬಂದಂತೆ. ನಾನು ಇವಾಗ ನೀರನ್ನ ಕಾಯಿಸಿ ಕಾಳಿಸಿ ನಾನು ಎಷ್ಟು ಬೇಕು ಅಷ್ಟು ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ನಾನು 2.5 ಲೋಟ ಅಕ್ಕಿ ಹಾಕ್ತಿದ್ದೀನಿ ದೊಡ್ಡ ಲೋಟದಲ್ಲಿ, ಅದು ಒಂದು 1/2 ಕೆಜಿಗೂ ಜಾಸ್ತಿ ಬರುತ್ತೆ. ಅದಕ್ಕೆ ನಾನು ಇಲ್ಲಿ 2.5 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ದಮ್ ಕಟ್ಟೋದ್ರಿಂದ ನೀಟಾಗಿ ಅದರಲ್ಲೇ ರೈಸ್ ಆಗುತ್ತೆ. ಸೊ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಾಯ್ತು ಅಂದರೆ ಚೆನ್ನಾಗಿರೋದಿಲ್ಲ, ರೂಢಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ನೀರು ಚೆನ್ನಾಗಿ ಮಳ್ಳೋ ರೀತಿ ಬರಬೇಕು. ಇವಾಗ ನಾನು ಮತ್ತೆ ಪಕ್ಕದಲ್ಲಿ ಇನ್ನೂ ಏನು ಮಾಡ್ತೀನಿ ಗೊತ್ತಾ, ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಬಜ್ಜಿ ಕೂಡ ಮಾಡ್ತೀನಿ ಸೈಡಲ್ಲಿ. ಇದರ ರೆಸಿಪಿ ಏನು ತೋರಿಸ್ತಾ ಇಲ್ಲ, ನಾನು ಇವತ್ತು ಕುಷ್ಕದ ಮಾತ್ರ ತೋರಿಸ್ತೀನಲ್ವಾ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಬಜ್ಜಿ ಮಾಡಲಿಕ್ಕೆ ಪಕ್ಕದಲ್ಲಿ ಎಣ್ಣೆಕಾಯಿ ಇಟ್ಕೊಳ್ತೀನಿ. ಇವಾಗ ನೀರು ಕೂಡ ಕಾಯ್ತಾ ಇದೆ. ನಾನಿವತ್ತು ಕುಷ್ಕ ಮಾಡ್ತಾ ಇದ್ದೀನಿ, ಮತ್ತೆ ಇದ್ರ ಜೊತೆ ನಾವು ಇವತ್ತು ಹೊಸ ವರ್ಷ ಅಲ್ವಾ, ಅದಕ್ಕೋಸ್ಕರ ಬಜ್ಜಿ ಕುಷ್ಕನ ಮಾಡ್ತಿದ್ದೀವಿ. ಇವತ್ತು ಶನಿವಾರ ಇರೋದ್ರಿಂದ ನಾನ್ ವೆಜ್ ಮಾಡಬಾರ್ದು ಅಂತಂದ್ಬಿಟ್ಟು ಮಾಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಿಶ್ವ ಕೂಡ ತಿನ್ನೋದಿಲ್ಲ. ಅದಕ್ಕೇ ನಾವು ಇವತ್ತು ಕುಷ್ಕ ಮಾಡಿ ಬಜ್ಜಿ ಮಾಡಿ ಮೊಸರು ಬಜ್ಜಿನ ಮಾಡ್ತಿದ್ದೀವಿ. ತುಂಬಾ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ನೋಡಿ, ನೀರು ಕಾಯ್ತಾ ಇದೆ, ಬಜ್ಜಿ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ನೀರು ಕಾದ ತಕ್ಷಣ ನಾನು ಕುಷ್ಕದ್ದು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಕುಷ್ಕ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ, ಕುಷ್ಕ ತೋರಿಸ್ತೀನಿ ಅಂದ್ಬಿಟ್ಟು ಇದೆಲ್ಲ ತೋರಿಸ್ತಾ ಇದ್ದಾಳೆ ಅಂತ. ನಾನು ಬಂದು ಇವತ್ತು ಮಸಾಲೆ ಬಜ್ಜಿನ ಮಾಡ್ತಿರೋದು. ಮಸಾಲೆ ಬಜ್ಜಿನ ಯಾವ ಥರ ಮಾಡೋದು ಅಂತ ನಾನು ಇನ್ನೊಂದು ವೀಡಿಯೋ ಖಂಡಿತ ಮಾಡಾಕ್ತೀನಿ. ಇವತ್ತು ಎಲ್ಲ ವೀಡಿಯೋನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಮತ್ತೆ ಸ್ವಲ್ಪ ಯಾಕೋ ಹುಷಾರು ಕೂಡ ಇಲ್ಲ, ತುಂಬಾ ಸ್ವಲ್ಪ ತಲೆನೋವುತ್ತಿದೆ, ಮತ್ತು ಸ್ವಲ್ಪ ಲೈಟಾಗಿ ಜ್ವರ ಕೂಡ ಬಂದಂಗಾಗಿತ್ತು. ಯಾಕೆ ಹೊಸ ವರ್ಷ ಅಂತ ಅನಿಸ್ತಾ ಇಲ್ಲ, ಏನೋ ಗೊತ್ತಿಲ್ಲ ನನಗೆ. ನೋಡಿ, ಇವಾಗ ಇದು ನೀರು ಕಾದಿದೆ, ಪಕ್ಕಕ್ಕೆ ಇಟ್ಕೊಬಿಡ್ತೀನಿ. ಇವಾಗ ಬಂದು ಕುಷ್ಕ ಮಾಡೋಕ್ಕೆ ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಇವಾಗ ನಾನು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತೀನಿ. ನೋಡಿ, ನಾನು ಎಣ್ಣೆ ಬಂದು ಸ್ವಲ್ಪ ಕುಷ್ಕ ಇದಕ್ಕೆಲ್ಲ ಎಣ್ಣೆ ಜಾಸ್ತಿ ಇದ್ರೇ ಚಂದ. ಇದ್ರಲ್ಲಿ ಬಂದು ಇಷ್ಟರವರೆಗೂ ಹಾಕೊಂಡಿದ್ದೀನಿ ನಾನು ಎಣ್ಣೆನ ಈ ಥರ ಒಂದು ಲೋಟದಲ್ಲಿ. ಮತ್ತೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೀನಿ. ಒಂದೆರಡು ಸ್ಪೂನಷ್ಟು ತುಪ್ಪ. ಇವಾಗ ನಾನು ಕಸ್ತೂರಿ ಮೆತ್ತೆ ತಗೊಂಡಿದ್ದೀನಿ. ಕಸ್ತೂರಿ ಮೆತ್ತೆ ಹಾಕೋದು ಪರಿಮಳನೇ ಬೇರೆ, ತುಂಬಾ ಘಮ ಘಮ ಅಂತ ಚೆನ್ನಾಗಿರುತ್ತೆ. ನೀವು ಮನೆಗಳಲ್ಲಿ ಒಂದ್ಸರಿ ಟ್ರೈ ಮಾಡಿ.
ಕುಷ್ಕ ಅಗ್ಗಿ ರೈಸ್ ಮತ್ತೆ ಬಾತು ಏನೇ ಮಾಡಿದ್ರು ಬಿರಿಯಾನಿ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ಕೊಂಡು ಹಾಕೊಳ್ಳಿ ಏನಾದ್ರೂ ಬೇರೆ ಇದ್ರೆ. ನೋಡಿ ನಾನು ಇವಾಗ ಎಣ್ಣೆ ಕಾದಿದೆ, ಕಸ್ತೂರಿ ಮೆತ್ತೆ ಹಾಕೊಳ್ತಾ ಇದ್ದೀನಿ ನಾನು. ಮತ್ತೆ ಇವಾಗ ಈರುಳ್ಳಿ, ಈರುಳ್ಳಿ ಬಂದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಕುಷ್ಕ ಬಂದು. ಈರುಳ್ಳಿ ಹಸಿ ಹಸಿಯಾಗಿದ್ರೆ ಚೆನ್ನಾಗಿರಲ್ಲ. ಮತ್ತೆ ಇಲ್ಲಿ ಕೂಡ ನಾನು ಬಜ್ಜಿಗೆ ಹಾಕೋಣ, ಅದು ಫ್ರೈ ಆಗ್ತಾ ಇರಲಿ ಅಲ್ವಾ. ಇನ್ನೇವರೆಗೂ ನಾನು ಬಜ್ಜಿ ಮಾಡ್ಕೊಳ್ತಾ ಇರ್ತೀನಿ. ಎಣ್ಣೆ ಕಾದಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯ್ಬೇಕು. ವಿಶ್ವಕ್ಕೆ ಬಂದು ಬಾಳೆಕಾಯಿದು ಪಲ್ಯ ಬಜ್ಜಿ ಎಲ್ಲ ಇಷ್ಟ. ಮತ್ತೆ ಬಾಳೆಕಾಯಿ ಪಲ್ಯ ಮಾಡೋಣ ಅಂತ ಕಡಲೆಕಾಳು ಕೂಡ ನೆನೆಸಿಟ್ಟೆ, ಸ್ವಲ್ಪ ಎಲ್ಲ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಮೊಸರು ಬಜ್ಜಿನೇ ಮಾಡ್ಕೋಬೇಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಉಜ್ಜಿನ ಕೈ ಹೊಡಿಬೇಕು. ಸ್ವಲ್ಪ ಚೆನ್ನಾಗಿ ಕಲರ್ ಟರ್ನ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಮತ್ತೆ ಇಲ್ಲಿಗೆ ಯಾವುದೇ ಬೇರೆ ಪೇಸ್ಟ್ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಏನಕ್ಕೆ ನಾನು ಎಲ್ಲನೂ ಜೊತೆಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಹಾಗಾಗಿ ನಾವು ಯಾವುದೇ ಅಡುಗೆಗಳು ಮಾಡಲಿ ಒಂದು ಕರೆಕ್ಟಾದ ರೀತಿಲಿ ಮಾಡ್ತಂದ್ರೆ ಸೂಪರಾಗಿ ಬರುತ್ತೆ. ಒಂದೆಲ್ಲ ಒಂದು ಕರೆಕ್ಟಾದ ಹದದಲ್ಲಿ ಇರಬೇಕು. ನಾವೊಂದು ಯಾವುದೇ ಜಾಸ್ತಿ ಆಗಲಿ ಕಡಿಮೆ ಆಗಲಿ ರುಚಿ ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ, ಕಡಿಮೆ ಆದರೂ ಕೂಡ ಟೇಸ್ಟ್ ಇರಲ್ಲ. ಹಾಗಾಗಿ ಸ್ವಲ್ಪ ಒಂದೆಲ್ಲ ನಾವು ಏನೇನು ಹಾಕ್ಬೇಕು ಅದನ್ನು ಕರೆಕ್ಟಾದ ರೀತಿಲಿ ಹಾಕೊಂಡು ಮಾಡಿದ್ರಂತೂ ಸೂಪರಾಗಿರುತ್ತೆ ಅಲ್ವಾ. ನೋಡಿ ಇವಾಗ ಈರುಳ್ಳಿ ಬಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತೀವಿ. ನಾನು ಸ್ವಲ್ಪ ಕಲರ್ ಬರ್ತಾ ಇದೆ, ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಕಲರ್ ಟರ್ನ್ ಆಗಿದೆ. ನಾನು ಇವಾಗ ಟೊಮೆಟೊನ ಹಾಕೊಳ್ತಾ ಇದ್ದೀನಿ, ಮೀಡಿಯಂ ಸೈಜ್ದು ಎರಡು ಟೊಮೆಟೊ. ಸ್ವಲ್ಪ ಫ್ರೈ ಆಗಬೇಕು ಇದು ಕೂಡ. ನಾನು ಬಜ್ಜಿ ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಅದೆಲ್ಲ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದೊಂದಾಗಿ ಬಿಟ್ಕೊಳ್ತೀನಿ ಬಜ್ಜಿಗೆ. ಸೈಲು ಕೂಡ ಇಲ್ಲ, ಇದ್ದಾರೆ ಸಬ್ಬಿ ಮಾಡ್ತಾ ಇದ್ದಾರೆ. ಸೈಲು ನಾನು ಬಿಟ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ. ನಾವು ಅಡುಗೆ ಮಾಡ್ತೀವಿ ಅಂದರೆ ಇಬ್ಬರು ಜೊತೆಲೇ ಇರ್ತೀವಿ. ಸೈಲು ಅಂದ್ರೆ ನನಗೆ ನಾನು ಅಡುಗೆ ಮಾಡೋಕೆ ಬರ್ತು ಅಂದರೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೈಲು ಅಡುಗೆ ಮಾಡೋದು ನಾನು ಏನು ಮಾಡ್ಕೊಳ್ತಾ ಇಲ್ಲ. ಇವಾಗ ಫ್ರೈ ಆಗಿದೆ, ಮಸಾಲೆ ಹಾಕೋಣ. ಮಸಾಲೆ ಇದೆ ರುಬ್ಬಿಟ್ಕೊಂಡ್ರು ಇಲ್ಲಿ. ಇವಾಗ ಬಂದು ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಬೇಕು. ಮಸಾಲೆ ಇದೇ ಮೇನ್. ಇವಾಗ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಅದು ಹಸಿ ವಾಸನೆವರೆಗೂ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರಂತೂ ಸೂಪರಾಗಿರುತ್ತೆ. ಇಲ್ಲ ಅಂದ್ರಂತೂ ಹಸಿ ಸ್ಮೆಲ್ ಬಂದರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಘಮ ಘಮ ಅನ್ನೋವರೆಗೂ ಒಂದು ನಿಮಿಷನಾದರೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಿಂಬೆಹಣ್ಣು ಆಯ್ತಪ್ಪ ಇದೆ ಅಲ್ವಾ, ನಿಂಬೆ ರಸ ಹಾಕೊಳ್ಳೋಣ. ಈಗ ಹಾಕಲ್ಲ, ನಾನು ಕೊನೆಯಲ್ಲಿ ಹಾಕೊಳ್ತೀನಿ. ಈಗ ಐದು ಪೌಡ್ರ್ ಕೊಡ್ತಾರೆ ಚಿಕನ್ ಬಿರಿಯಾನಿ. ನೀರು ಕೈ ತೊಳಿಯಕ್ಕೆ ನೋಡಿ, ಇದು ಬಂದು ಬಿರಿಯಾನಿ ಪೌಡ್ರು. ಸ್ವಲ್ಪನೇ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನಾನೊಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡ್ರನ್ನ ಹಾಕೊಳ್ತೀನಿ. ಸ್ವಲ್ಪ ಚಿಕನ್ ಪೌಡ್ರು ಸ್ವಲ್ಪ, ಅದು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ನಾನು ಮೊದಲೇ ಮಸಾಲೆ ಹಾಕ್ತೀನಿ, ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಿಂದ ಕಡಿಮೆ. ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಮತ್ತು ಪೌಡ್ರ್ ಎಲ್ಲ ಹಾಕಿದಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಫ್ರೈ ಆಗಿದೆ. ಇವಾಗ ಬಂದು ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿನ ಬಂದು ಸಣ್ಣಕ್ಕಿ, ಮಾಮೂಲಿ ನಾವು ಊಟಕ್ಕೆ ಏನು ಯೂಸ್ ಮಾಡ್ತೀವಿ ಮನೆಯಲ್ಲಿ ಸಣ್ಣಕ್ಕಿ, ಅದನ್ನೇ ಯೂಸ್ ಮಾಡ್ತೀವಿ.
ನೀವು ಬಾಸುಮತಿ ಮಾಡ್ಕೋಬಹುದು, ಬಿಟಿ ರೈಸ್ ಅಲ್ಲಿ ಮಾಡ್ಕೋಬಹುದು. ಇದು ಬಂದು ಬಿಟಿ ರೈಸ್ ಗಿಂತನ ಸಣ್ಣ ಇದೆ ಅಕ್ಕಿ, ಮೀನಾಕ್ಷಿ ಅಂತ ಹೇಳ್ಬಿಟ್ಟು. ನಾವು ಭತ್ತ ತಗೊಂಡಿರ್ತೀವಿ, ಸಣ್ಣ ಭತ್ತ ತಗೊಂಡು ಯಾವಾಗಲೂ ಮನೇಲಿ ರೈಸ್ಗೋಸ್ಕರ ನಾವು ಮನೇಲಿ ಇದನ್ನೇ ಯೂಸ್ ಮಾಡೋದು. ಹಾಗಾಗಿ ನಾನು ಇದೇ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಈ ಚೀಲದಲ್ಲಿ ಬಿಟಿ ರೈಸು ಅದು ಇದು ತಗೊಂಡು ತಿಂತೀವಲ್ಲ, ನಿಜ ಅದು ನಮ್ಗಳಿಗೆ ಅಡ್ಜಸ್ಟ್ ಅಂತೂ ಆಗೋದಿಲ್ಲ. ಆ ಊಟಕ್ಕೆ ಅದೊಂಥರ ಸಪ್ಪೆ ಸಪ್ಪೆ ಇರುತ್ತೆ. ನಾವು ಭತ್ತ ತಗೊಂಡ್ಬಿಟ್ಟು ಸಣ್ಣ ಭತ್ತ ತಗೊಳ್ತೀವಿ, ನಾವು ಬೆಳಿಲಿಲ್ಲ ಅಂತಂದ್ರು ಕೂಡ ಇಲ್ಲಿ ಗಡ್ಡೆ ಬೆಳೆಸಿದ್ರೆ ಭತ್ತ ಬೆಳ್ಕೊಂಡಿದ್ದೋ, ಬೆಳಿಲಿಲ್ಲ ಅಂತಂದ್ರೆ ಒಂದು 10,000 ರೂಪಾಯಿ ಭತ್ತ, ಒಂದು 10-15,000 ರೂಪಾಯಿ ಗಂಟ ಭತ್ತ ತಗೊಂಡು ಹಾಕೋದಂದ್ರೆ ಒಂದು ವರ್ಷದವರೆಗು ನಾವು ಅಕ್ಕಿನ ಕೊಂಡ್ಕೊಳ್ಳೋಂಗಿಲ್ಲ. ತಗೊಂಡು ಬಂದ್ಬಿಟ್ಟು ನೀಟಾಗಿ ಭತ್ತ ಮಾಡಿಕೊಂಡು ಎರಡೆರಡು ಮೂಟೆ ತಗೊಂಡೋಗಿ ಮಾಡ್ಕೊ ಬಂತಂದ್ರೆ ಅದೇ ಅಕ್ಕಿ ಒಂದು 1 ತಿಂಗಳು 2 ತಿಂಗಳು ಬರುತ್ತೆ. ಇವಾಗ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು, ಮಿಕ್ಸ್ ಮಾಡ್ಕೊಬಿಟ್ಟು ನಾನು ನೀರನ್ನ ಕಾಯಿಸಿಟ್ಕೊಂಡಿದ್ದಲ್ಲ ನೀರನ್ನ ಹಾಕೊಳ್ತೀನಿ. ಇವಾಗ ನಾನು ಬಂದಿದ್ದು 2.5 ಲೋಟ ಅಕ್ಕಿ ಬಂದು 4 ಲೋಟ ನೀರನ್ನ ಹಾಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಡಿ. ಇವಾಗ ಒಂದೊಳ್ಳೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿ ಬರೋವರೆಗೂ ನಾನು ಪ್ಲೇಟ್ನ ಮುಚ್ಕೊಳ್ತೀನಿ. ಇಲ್ಲೇ ಮುಚ್ಚಿದ್ದೀನಿ ನಾನು, ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಪುರಿನ ಸ್ಲೋ ಮಾಡೋಂಗಿಲ್ಲ, ಬಜ್ಜಿ ಕೂಡ ಸೈಡಲ್ಲಿ ಬೇಯ್ತಾ ಇದೆ. ನೋಡಿ ನಮ್ಮ ಬುಜ್ಜಿ ಅಮ್ಮನ ಹಾಯ್ ಮಾಡಿ, ಊಟ ಬೇಕಾ? ಇವಿಷ್ಟು ಹೊತ್ತವರೆಗೂ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬಂದಿದ್ದಾನೆ. ಅವ್ರ ಚಿಕ್ಕ ತಂದೆ ಮನೆಗೆ ಬಜ್ಜಿ ಆಗ್ತಿದೆ ಕೊಟ್ಟೆ, ಬಜ್ಜಿ ಬೇಯ್ಬೇಕು ಚಿನ್ನು. ಅವು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳು, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳು. ಹಣ್ಣು ಹಣ್ಣು ಅಲ್ಲ ಅದು, ಇನ್ನ ಬಾಳೆಕಾಯಿ ಬಜ್ಜಿಗೆ ತಂದಿರೋದು ಬಾಳೆಕಾಯಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳು. ನೋಡಿ ಏನು ಹೇಳ್ತಿಲ್ಲ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು. ಹೇಳು ಅಂತ ಅವನು ನಿದ್ರೆ ಬಂದ್ಬಿಟ್ಟಿದೆ, ಅದಕ್ಕೆ ಕಾಡ್ತಾ ಇದ್ದಾನೆ. ಏನಮ್ಮ ಕೂದ್ಲು ಬಿಡು, ಕೂದ್ಲು ಬಿಡು ಬಿಡು, ಇನ್ನೊಂದು ಸ್ವಲ್ಪ ಬೇಯ್ಬೇಕು ಅದು, ಆಮೇಲೆ ಕೊಡ್ತೀನಿ ಊಟ. ಓಕೆ ನೋಡಿ ಇವಾಗ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆಲ್ಲ. ಬೇಕು ಅಂದ್ರೆ ನೀವು ಚಿಟಿಕೆ ಅರಿಶಿನ ಪುಡಿ ಹಾಕಬಹುದು, ನಾನು ಅರಿಶಿನ ಪುಡಿ ಏನು ಹಾಕೊಂಡಿಲ್ಲ. ಇವಾಗ ಬಂದು ನಾನು ಒಂದು ನಿಂಬೆ ರಸನ ಹಾಕೊಳ್ತೀನಿ. ಯಾಕಪ್ಪ ಇದೆಯಲ್ಲ, ನೋಡಿ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ. ಆ ನಿಂಬೆಹಣ್ಣ ಏನ್ ಕಾಕೋದು ಅಂತಂದ್ರೆ ಅದ್ರ ಖುಷ್ಕ ಟೇಸ್ಟೇ ಬೇರೆ ತರ ಇರುತ್ತೆ, ತುಂಬಾನೇ ಚೆನ್ನಾಗಿ ಬರುತ್ತೆ ರುಚಿ. ಆ ಹುಳಿ ಹುಳಿ ಆಗಿರೋದು ನಿಂಬೆಹಣ್ಣ ಹಾಕಿದ್ರೆ ಖುಷ್ಕಕ್ಕೆ ತುಂಬಾ ಜನ ಹೇಳ್ತಾರೆ ಖಾರ ಹೋಗುತ್ತೆ ಅದೋಗುತ್ತೆ ಅಂತ. ಇಲ್ಲ, ನಿಂಬೆಹಣ್ಣು ಹಾಕ್ತು ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೋಡಬೇಕು, ಚಿಕನ್ ಎಲ್ಲ ತಿಂತಾ ಇರ್ತಿರಲ್ಲ, ನೀವು ಚಿಕನ್ ಮಾಡ್ಬೇಕಾದ್ರೆ ಅದಕ್ಕೆ ಹಾಕೊಳ್ಳಿ ಎಷ್ಟು ಒಂಥರ ಸಾಂಬಾರ್ಗೆ ಒಂದು ಸ್ವಲ್ಪ ನಿಂಬೆ ರಸ ಹಾಕೊಂಡ್ರೆ ಸಾಕು, ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಬೀಜ ಏನಾದರೂ ಇದ್ರೆ ಬಿದ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಬೀಜ ಇಲ್ಲ. ಒಂದು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ, ಇವಾಗ ಕುದಿ ಬಂದಿದೆ ಅಲ್ವಾ, ಹಾಗೆ ಒಂದು ನಿಂಬೆ ರಸನ ಹಾಕ್ಬಿಟ್ಟು ಇವಾಗ ಬಿಗಿಯಾಗಿ ಮುಚ್ಚಿಡ್ಬೇಕು, ಸ್ಲೋ ಮಾಡ್ಬಿಟ್ಟು ಊರಿನ. ಇವಾಗ ಉಪ್ಪೆಲ್ಲ ಸರಿ ಇದೆಯಾ ಏನು ಅಂತ ಇವಾಗಲೇ ನೋಡ್ಕೋಬಿಟ್ಟು ಬಿಗಿಯಾಗಿ ಇವಾಗ ಮುಚ್ಚಿಟ್ಬಿಡೋಣ. ನೋಡಿ ಇವಾಗ ನಾನು ಬಿಗಿಯಾಗಿ ಮುಚ್ಕೊಳ್ತೀನಿ, ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ, ಅದಕ್ಕೆ ನಾನು ಸ್ಟೀಲ್ ಅಂತ ಮುಚ್ತಾ ಇದ್ದೀನಿ. ಅದ್ರ ಮೇಲೆ ನಾನು ಬಿಗಿಯಾಗಿರೋದು ಪುಟ್ಟಣ್ಣಗೆನೇ ಇಟ್ಬಿಡ್ತೀನಿ. ಈ ಥರ ಇನ್ನೂ ಬೇಕು ಅಂದ್ರೆ ಇನ್ನೂ ಇದನ್ನು ಇರ್ಬೋದು. ಇವಾಗ ಸ್ಲೋ ಮಾಡ್ಕೊಳ್ತೀನಿ. ಇವಾಗ ಸ್ಲೋ ಅಲ್ಲೇ ಈ ಥರ ಮುಚ್ಚಿ ಬಿಗಿಯಾಗಿ ಹಿಡಿಯೋದ್ರಿಂದ ದಮ್ ಕಟ್ಟಿದಂಗೆ ಆಗತ್ತಲ್ಲ, ನೀಟಾಗಿ ಅನ್ನ ಕೂಡ ಅಳುತ್ತೆ, ಮತ್ತು ಸ್ವಲ್ಪನೂ ಇದಿರಲ್ಲ ನೀರು ಕಡಿಮೆ ಕೊಟ್ಟರು ಕೂಡ ತುಂಬಾ ಸೂಪರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ತೋರಿಸ್ತೀನಿ, ಇವಾಗ ಬಜ್ಜಿ ಕೂಡ ತಗೊಂಡಿದ್ದೀನಿ, ಇನ್ನೊಂದ್ಸರಿ ಹಾಕ್ಬೇಕು ಬಜ್ಜಿನ.
ಇವಾಗ ಸೂಪರ್ ಆಗಿದೆ ಖುಷ್ಕ ಅಂತೂ. ನೋಡಿ ಅಷ್ಟು ನೀರು ಕಡಿಮೆ ಹಾಕಿದ್ರೆ ಎಷ್ಟು ಚೆನ್ನಾಗಿದೆಲ್ಲ. ಖುಷ್ಕ ಕೂಡ ರೆಡಿ. ನೋಡಿ ನಿಮ್ಗಳಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಬಜ್ಜಿ ಖುಷ್ಕ ಮೊಸರು ಬಜ್ಜಿ ತುಂಬಾ ಕಾಂಬಿನೇಷನ್ ಸೂಪರ್ ಆಗಿದೆ. ಚಿಕನ್ ರೋಸ್ಟ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಅದು ಇವತ್ತು ಚಿಕನ್ ರೋಸ್ಟ್ ಎಲ್ಲ ಮಾಡಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗಳಿಗೂ ಕೂಡ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿ ಖುಷ್ಕ ಬರಬೇಕು ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿ ಅಂತಂದರೆ ನಿಮ್ಮನೆಗಳಲ್ಲೂ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ನೋಡೋರು ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.